ಟಿಫನ್ ಬಾಕ್ಸ್ನ ಅಭಿಮಾನಿಗಳಿಗೆ ನಿಮ್ಮ ಗೆಳತಿ ವಾಣಿ ರವಿಶಂಕರ್ ಅವರಿಂದ ಸುಸ್ವಾಗತ. ನಾನು ಇವತ್ತು ಗ್ರೀನ್ ರೈಸ್ ಅಂತೇಳಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಸೊಪ್ಪುಗಳನ್ನು ಬೇಯಿಸಿ ರುಬ್ಬಿರೋ ಪೇಸ್ಟ್, ಹಸಿಮೆಣಸಿನಕಾಯಿ, ಅನ್ನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಎಣ್ಣೆ, ಜೀರಿಗೆ, ನಿಂಬೆಹಣ್ಣು. ಸೊಪ್ಪು ರುಬ್ಬಿರೋ ಪೇಸ್ಟ್ ಅಂದರೆ ಇಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟು ಮತ್ತು ಚಿಲ್ಕವರೆ ಹಾಕಿದ್ದೀನಿ. ಮತ್ತು ಬೇರೆ ಪದಾರ್ಥಗಳನ್ನ ಸಹ ಹಾಕ್ಕೊಬೋದು. ಇದರ ಸಬ್ಬಸ್ಗೆ ಸೊಪ್ಪು ನಾನು ಬಳಸಿಲ್ಲ, ಯಾಕೆಂದರೆ ಅದರದೇ ಒಂದು ಅರೋಮಾ ಬರುತ್ತೆ. ಈ ಎಲ್ಲ ಸೊಪ್ಪುಗಳನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ ಅದನ್ನು ರುಬ್ಬಿರುವಂತಹ ಪೇಸ್ಟ್ ಇದು. ಸ್ವಲ್ಪ ಎಣ್ಣೆ ಸಾಕಾಗುತ್ತೆ, ಯಾಕೆಂದರೆ ಇಲ್ಲಿ ಎಣ್ಣೆಗಿಂತ ನಾವು ಸೊಪ್ಪಿನ ಪೇಸ್ಟೇ ಇಲ್ಲಿ ಡಾಮಿನೇಟ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಒಂದು ಫ್ಲೇವರ್ಗೆ ಜೀರಿಗೆ. ಜೀರಿಗೆ ಕೆಂಪಾಗಿದೆ, ಇವಾಗ ಹಸಿಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಈರುಳ್ಳಿ. ಸಾಮಾನ್ಯವಾಗಿ ಈರುಳ್ಳಿನ ನಾವೆಲ್ಲದಕ್ಕೂ ಬಳಸ್ತೀವಿ, ಇದು ದೇಹನ ತಂಪು ಮಾಡುತ್ತೆ. ಇದು ಈರುಳ್ಳಿ ಮೆತ್ತಗಾಗಿದೆ, ಇವಾಗ ನಾವು ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಇದರಲ್ಲಿ ಪಾಲಾಕು, ದಂಟು, ಮೆಂತ್ಯ ಮತ್ತು ಚಿಲ್ಕವರೆ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೀನ್ ಅಂದರೆ ಇಟ್ ಶೋಸ್ ಪ್ರಾಸ್ಪರಸ್, ಅಂದರೆ ಸಮೃದ್ಧಿ, ಸಮೃದ್ಧಿಯ ಸಂಕೇತ. ನಾವು ಹೆಚ್ಚು ಹೆಚ್ಚು ಆಹಾರದಲ್ಲಿ ಹಸಿರು ತರಕಾರಿ ಸೊಪ್ಪುಗಳನ್ನು ಬಳಸಿದಾಗ ನಮ್ಮ ಆರೋಗ್ಯ ಸಹ ಸಮೃದ್ಧಿ ಆಗುತ್ತೆ. ಸೊ ಇವಾಗ ಕುದ್ದಿದೆ, ಇವಾಗ ಅನ್ನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಜೊತೆಗೆ ಹಸಿರು. ಇವಾಗ ಲಿಂಬೆಹಣ್ಣು. ನಾನು ಒಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಹೇಳ್ತೀನಿ, ಏನಂತಂದರೆ ಸೊಪ್ಪಲ್ಲಿರುವಂಥ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಸೇರಬೇಕು, ರಕ್ತಕ್ಕೆ ಸೇರಬೇಕು ಅಂದರೆ ನಿಂಬೆಹಣ್ಣಲ್ಲಿರೋ ಸಿಟ್ರಿಕ್ ಆ್ಯಸಿಡ್, ಇದು ಕಾಂಬಿನೇಷನ್ ಆದಾಗ ಮಾತ್ರ ಅದರೊಳಗಿರೋ ಐರನ್ ಅಂಶ ನಮ್ಮ ದೇಹಕ್ಕೆ ಪೂರ್ತಿಯಾಗಿ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಸೊಪ್ಪಿನ ಪಲ್ಯ, ಸೊಪ್ಪನ್ನು ಬಳಸಿ ಮಾಡೋ ಪದಾರ್ಥಗಳನ್ನು ಮಾಡಬೇಕಾದ್ರೆ ಸಿಟ್ರಿಕ್ ಆ್ಯಸಿಡ್ ಇರೋ ಲಿಂಬೆಹಣ್ಣು ಬಳಸಿದರೆ ಅದರ ಉಪಯೋಗ ನಮಗೆ ಹೆಚ್ಚು. ನೋಡಿದ್ರಲ್ಲ ವೀಕ್ಷಕರೇ, ಗ್ರೀನ್ ರೈಸ್ ಹೇಗೆ ತಯಾರಾಯಿತು ಅಂಥೇಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ, ಹೊಸ ವಿಷಯಗಳೊಂದಿಗೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ.